ನಮಸ್ಕಾರ ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ಸಬಾ ಹಕೀಂ. ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ದಿವಂಗತ ಪಾರ್ವತಮ್ಮರ ತಮ್ಮನ ಮಗ ಸೂರಜ್ಗೆ ಅಪಘಾತ. ಯುವ ನಟ ಸೂರಜ್ ಬಲಗಾಲಿನ ಮೇಲೆ ಹರಿದ ಟಿಪ್ಪರ್. ಅಪಘಾತದಲ್ಲಿ ಬಲಗಾಲನ್ನೇ ಕಳೆದುಕೊಂಡ ಯುವ ನಟ. ಮೈಸೂರಿಗೆ ದೌಡಾಯಿಸಿದ ಶಿವಣ್ಣ. ರಾಜ್ಯಾಧ್ಯಕ್ಷ ಸ್ಥಾನ ಕೊಡೋದು ಬಿಡೋದು ವರಿಷ್ಠರಿಗೆ ಬಿಟ್ಟಿದ್ದು. ನನಗಿಂತ ಬುದ್ಧಿವಂತರು ಇದ್ರೆ ಅವರಿಗೆ ಸ್ಥಾನವನ್ನ ಕೊಡ್ಲಿ. ಸೋತು ಮನೆಯಲ್ಲಿ ಅನ್ ಎಂಪ್ಲಾಯ್ ಆಗಿ ಕುಳಿತಿದ್ದೀನಿ ಅಂತ ವಿ ಸೋಮಣ್ಣ ಅಸಮಾಧಾನ. ಪ್ರಜ್ಞೆ ಇಲ್ಲದೆ ಐಸಿಯುನಲ್ಲಿ ಚಿಕಿತ್ಸೆ. ಜಾನಪದ ಹಾಡಿಗೆ ಮಾತ್ರ ಮಾಡ್ತಾನೆ ಡಾನ್ಸ್. ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಘಟನೆ, ವಿಡಿಯೋ ವೈರಲ್. ಕಲುಷಿತ ನೀರೇ ಶುದ್ಧೀಕರಣ ಮಾಡುತ್ತಾರೆ, ಇದನ್ನೇ ಕುಡಿರಿ ಅಂತ ಕೊಡ್ತಾರೆ. ರಾಮನಗರದಲ್ಲಿ ಜಲಮಂಡಳಿ ನಿರ್ಲಕ್ಷ್ಯ, ಜನರ ನರಳಾಟ. ತೇರದಾಳದಲ್ಲಿ ಪಡಿತರ ಅಕ್ಕಿ ಅಕ್ರಮ ಸಾಗಾಟ. 50 ಟನ್ ಪಡಿತರ ಅಕ್ಕಿ ಸಾಗಿಸ್ತಾ ಇದ್ದ ಲಾರಿ ಜಪ್ತಿ. ಪೊಲೀಸರು ಆಹಾರ ಇಲಾಖೆ ಜಂಟಿ ಕಾರ್ಯಾಚರಣೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಅಕ್ಕಿ ಕಳ್ಳರು. ರೈಸ್ ಮಿಲ್ಗಳಿಗೂ ತಟ್ಟಿದ ವಿದ್ಯುತ್ ದರ ಏರಿಕೆ ಎಫೆಕ್ಟ್. ದುಬಾರಿ ಬಿಲ್ನಿಂದ ಮಿಲ್ ಮಾಲೀಕರಿಗೆ ಆರ್ಥಿಕ ಸಂಕಷ್ಟ. ಕೆಜಿ ಅಕ್ಕಿ ದರದಲ್ಲಿ 10 ರೂಪಾಯಿಯಷ್ಟು ಹೆಚ್ಚಿಸಲು ಮಿಲ್ ಅಸೋಸಿಯೇಷನ್ ಚಿಂತನೆ. ಶಕ್ತಿ ಯೋಜನೆಯಿಂದ ಮಹಿಳೆಯರ ಟೆಂಪಲ್ ರಂಜೋರು. ಈಶಾ ಫೌಂಡೇಶನ್, ಘಾಟಿ ಸುಬ್ರಹ್ಮಣ್ಯ, ನಂದಿ ಬೆಟ್ಟದ ಕಡೆ ಟ್ರಿಪ್. ಚಿಕ್ಕಬಳ್ಳಾಪುರ ಕಡೆ ಹೋಗುವ ಬಸ್ಗಳಿಗೆ ಭಾರೀ ಡಿಮ್ಯಾಂಡ್. ಫ್ರೀ ಬಸ್ ಪ್ರಯಾಣದಿಂದ ಧಾರ್ಮಿಕ ಕ್ಷೇತ್ರಗಳು ಹೌಸ್ಫುಲ್. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಪ್ರವಾಸಿಗರ ದಂಡು. ಬಂಡೀಪುರದ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತನಾರಿಯರು. ಸಿಲಿಕಾನ್ ಸಿಟಿ ಮಹಿಳೆಯರೇ ಎಚ್ಚರ ಎಚ್ಚರ. ಪಿಜಿಯಲ್ಲಿ ಸ್ನಾನ ಮಾಡುವಾಗ ವಿಡಿಯೋ ತೆಗಿತಾರೆ ಹುಷಾರ್. ಕದ್ದು ಮುಚ್ಚಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದ ಕಾಮುಕ ಲಾಕ್. ಬಂಧಿತ ಅಶೋಕ್ ಮೊಬೈಲ್ನಲ್ಲಿ 7 ಯುವತಿಯರ ಸ್ನಾನದ ವಿಡಿಯೋ ಪತ್ತೆ. ಬಳ್ಳಾರಿಯಲ್ಲೂ ಕೈಕೊಟ್ಟ ಮುಂಗಾರು. ಕುಡಿಯೋ ನೀರಿಗಾಗಿ ಊಳೂರು ಜನರ ಪರದಾಟ. ನದಿ ಮಧ್ಯಭಾಗದ ವರ್ತೆಗಳಿಂದ ನೀರು ಸಂಗ್ರಹಿಸ್ತಾ ಇರೋ ಗ್ರಾಮಸ್ಥರು. ಮುಂಗಾರು ಮಳೆಗಾಗಿ ಕಾದು ಕುಳಿತ ರೈತರು. ಮುಸ್ಲಿಂ ಬಾಂಧವರಿಂದ ಮಳೆಗಾಗಿ ವಿಶೇಷ ಪ್ರಾರ್ಥನೆ. ಬಾಗಲಕೋಟೆಯ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ. ಚಿಕ್ಕೋಡಿಯಲ್ಲಿ ಕೈಕೊಟ್ಟ ಮುಂಗಾರು. ಬತ್ತಿದ ಕೃಷ್ಣಾ ನದಿ. ನೀರಿಲ್ಲದೆ ಸಂಕಷ್ಟದಲ್ಲಿ ಸಿಲುಕಿದ ಕಬ್ಬು ಬೆಳೆಗಾರರು. ಬೆಳೆದ ಕಬ್ಬನ್ನೆಲ್ಲ ನಾಶ ಮಾಡಿದ ರೈತರು. ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವ. ಬೃಹತ್ ಆಸ್ಪತ್ರೆಯಲ್ಲಿಲ್ಲ ಔಷಧ, ಸ್ಕ್ಯಾನಿಂಗ್, ಬ್ಲಡ್ ಚೆಕಪ್. ಅವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡಿದರೆ ಜಿಲ್ಲಾ ಶಸ್ತ್ರ ಚಿಕಿತ್ಸಕಿ ಹೇಳ್ತಾರೆ ಗಿಳಿಪಾಠ. ಕಾಂಗ್ರೆಸ್ಗೆ ಮತ ನೀಡಿದರೆಂದು ಪಡಿತರ ನೀಡದ ಸೊಸೈಟಿ. ತಿಪ್ಟೂರಿನ ಸರ್ಕಾರಿ ನೌಕರರ ಸೊಸೈಟಿ ವಿರುದ್ಧ ಗಂಭೀರ ಆರೋಪ. ಸೊಸೈಟಿ ಸಿಬ್ಬಂದಿ ಹಾಗೂ ಸ್ಥಳೀಯರ ನಡುವೆ ವಾಗ್ವಾದ. ಚಿಕ್ಕಮಗಳೂರಿನ ಸರ್ಕಾರಿ ಬಸ್ಗೆ ಅಡ್ಡ ಬಂದ ಒಂಟಿ ಸಲಗ. ಗಜರಾಜನ ನೋಡಿ ಪ್ರಯಾಣಿಕರು ಶಾಕ್. ಬಸ್ನಲ್ಲಿದ್ದವರು ಕೂಗಾಡ್ತಾ ಇದ್ದಂತೆ ಓಡಿ ಹೋದ ಆನೆ. ಮಂಗಳೂರನ್ನ ಡ್ರಗ್ಸ್ ಫ್ರೀ ಸಿಟಿ ಮಾಡಲು ಪೊಲೀಸರ ಪಣ. ಆಗಸ್ಟ್ 15ರೊಳಗೆ ಡ್ರಗ್ ಫ್ರೀ ಸಿಟಿ ಮಾಡಲು ಕಾರ್ಯಾಚರಣೆ. ಡ್ರಗ್ಸ್ ಪೆಡ್ಲರ್ಗಳ ಮೇಲೆ ನಿರಂತರವಾಗಿ ಪೊಲೀಸರಿಂದ ಅಟ್ಯಾಕ್.
ಉತ್ತರ ಭಾರತದಲ್ಲಿ ವರುಣನ ಅಬ್ಬರ ದೆಹಲಿ ಗುರುಗ್ರಾಮದಲ್ಲಿ ಅಂಡರ್ಪಾಸ್ಗಳು ಜಲಾವೃತ ವರುಣಾರ್ಭಟಕ್ಕೆ ಹಿಮಾಚಲದಲ್ಲಿ ಕೊಚ್ಚಿ ಹೋದ ಕಾರುಗಳು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ